ಬಾರ್ನಲ್ಲಿ ಕುಡಿದ ಮತ್ತಿನಲ್ಲಿ ರೌಡಿ ಶೀಟರ್ ಒಬ್ಬ ಗಲಾಟೆಯನ್ನು ಮಾಡಿದ್ದಾನೆ. ನೋಡಿ, ಹಲ್ಲೆಯನ್ನು ಮಾಡಿದ್ದಾನೆ ರೌಡಿ ಶೀಟರ್ ಒಬ್ಬ ಕುಡಿದ ಮತ್ತಿನಲ್ಲಿ. ಬಂಟ್ವಾಳ ತಾಲೂಕಿನ ವಾಮದ ಪದವಿನ ಪ್ರಕಾಶ್ ಬಾರ್ನಲ್ಲಿ ನಡೆದಿರುವಂಥ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕಾಗಿ ಬಾರ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಮಂಗಳೂರಿನ ಬಂಟ್ವಾಳ ತಾಲೂಕಿನಲ್ಲಿ ವಾಮದ ಪದವು ಅಂತ ಗ್ರಾಮ ಇದೆ, ಅಲ್ಲಿ ಆಗಿರುವಂಥ ಒಂದು ಘಟನೆ. ಪ್ರಕಾಶ್ ಬಾರ್ ರೌಡಿ ಶೀಟರ್ ವಿಶ್ವನಾಥ್ ಅವರ ತಂಡ ಈ ಒಂದು ಹಲ್ಲೆಯನ್ನು ಮಾಡಿದೆ. ಬಾರ್ ಸಿಬ್ಬಂದಿ ವಸಂತ್ ಎಂಬುವರ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಪುಂಜಾಲಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಬರುತ್ತೆ ಪುಂಜಾಲಕಟ್ಟೆ. ಈ ಬಾರ್ನಲ್ಲಿ ಸುಮ್ಮನೆ ಜಗಳ ಆಗೋದೇ ಜಾಸ್ತಿ, ರೀಸನ್ನೇ ಇರೋದಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಜಾಸ್ತಿ ಹೊಡೆದಾಟಗಳಾಗ್ತವೆ. ಅದರಲ್ಲಿ ಬಾರ್ ಸಿಬ್ಬಂದಿ ಭಾಳ ಕಷ್ಟ ಅವ್ರ ಕೆಲಸ. ನೋಡಿ ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತೇಳಿ. ಒಂದು ಪಟಾಲಮ್ಮೆ ಇದೆ ವಿಶ್ವನಾಥ್ ರೌಡಿ ಶೀಟರ್, ಅವನು ಆ ಭಾಗದಲ್ಲಿ ಸ್ವಲ್ಪ ಹೆದರಿಸಿ ಬೆದರಿಸಿ ಇದ್ದಾನೆ. ಅಲ್ಲಿ ಬಾರ್ ಸಿಬ್ಬಂದಿ ವಸಂತ ಏನಿದ್ದಾನೆ, ಆತವ್ರನ್ನ ಹೆದರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಜಾಸ್ತಿ ಜನ ಇದ್ದಿದ್ದರಿಂದಾಗಿ ಅವ್ರನ್ನ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ. ನೋಡಿ, ಸಿಕ್ಕದೆಲ್ಲ ಬಾಟ್ಲ್ಗಳ ತೆಗೆದುಕೊಂಡು ಬಾಟ್ಲ್ ಎತ್ತಿ ಹೊಡಿತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಕುಡಿದ್ರು ವಾಪಸ್ ಹೋದರೂ ಅನ್ನೋ ಹಾಗಿಲ್ಲ. ನೋಡಿ, ಅವನೊಬ್ಬ ಚೇಲ ಏನಿದ್ದಾನೆ, ಅವನು ಕೂಡ ಕೈಯಲ್ಲಿ ರಾಡೇನು ಹಿಡ್ಕೊಂಡು ಮನ ಬಂದಂತೆ ಆ ಬಾಟ್ಲ್ಗಳೆಲ್ಲ ಒಡೆದಾಕ್ತಾ ಇದ್ದಾನೆ. ಕುಡಿದ ಮತ್ತಿನಲ್ಲಿ ಮಾಡಿರುವಂಥ ಒಂದು ಗಲಾಟೆ ಅಂತ ಇದು. ಬಂಟ್ವಾಳ ತಾಲೂಕಿನ ವಾಮದ ಪದವಿನ ಪ್ರಕಾಶ್ ಬಾರ್ನಲ್ಲಿ ಆಗಿರುವಂತಹ ಘಟನೆ ಇದು. ಈಗ ರೌಡಿ ಶೀಟರ್ ಹತ್ತ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈಗ ಅಲ್ಲಿನ ಬಾರ್ ಮಾಲಕರು ಮಾಡ್ತಾ ಇದ್ದಾರೆ. ರೌಡಿ ಶೀಟರ್ ಹಲ್ಲೆ ಮಾಡುವಂತಹ ದೃಶ್ಯ CCTVಯಲ್ಲಿ ಸೆರೆ ಆಗಿದೆ, ನೋಡ್ತಾ ಇದ್ದೀವಿ. ನೋಡಿ, ಮೊದಲು ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗುತ್ತೆ. ನೋಡಿ, ಅವನೇ ವೈಟ್ ಶರ್ಟ್ ಇದಾನಲ್ಲ ಅವನು, ನೋಡಿ ವೈಟ್ ಶರ್ಟ್. ನೋಡಿ, ಅವನಿಗೂ ಸಿಬ್ಬಂದಿಗೂ ಹೊಡಿತಾ ಇದ್ದೀನಿ ಈ ಕಡೆ ಒಳಗಡೆ ಬಂದು.